ನಮಸ್ಕಾರ, ನಾನು ಆನಂದ್ ಕುಮಾರ್, ವಿಜಯಪುರ ಜಿಲ್ಲಾ ಎಸ್ ಪಿ ಮಾತನಾಡ್ತಾ ಇದ್ದೇನೆ. ತಾವುಗಳೆಲ್ಲರೂ ನೋಡದಂತೆ ಇತ್ತೀಚಿನ ದಿನಗಳಲ್ಲಿ ಈ ವಾಹನ ಅಪಘಾತ ಪ್ರಕರಣಗಳಲ್ಲಿ ಅತಿ ಹೆಚ್ಚು ದ್ವಿಚಕ್ರ ವಾಹನಗಳ ಸವಾರರು ಸಾವಿಗೆ ಒಳಗಾಗ್ತಾ ಇರುವಂಥದ್ದನ್ನು ನಾವು ನೀವೆಲ್ಲರೂ ನೋಡ್ತಾನೆ ಬಂದಿದ್ದೇವೆ. ಈ ಹೆಚ್ಚು ಅಪಘಾತ ಪ್ರಕರಣಗಳಲ್ಲಿ ಸಾವನ್ನು ಅನುಭವಿಸ್ತಾ ಇರುವಂಥದ್ದು ಹೆಡ್ ಇಂಜುರೀಸ್ ಆಗುವುದರಿಂದ ಅನ್ನುವಂಥದ್ದು ಕೂಡ ಒಂದು ಗಮನಾರ್ಹ ಸಂಗತಿ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಈ ಹೆಲ್ಮೆಟ್ ಅಭಿಯಾನವನ್ನು ಈಗಾಗಲೇ ನಾವು ಕಳೆದ ಸಾಲಿನಲ್ಲಿನೂ ಕೂಡ ಮಾಡಿದ್ವಿ. ಆದರೂ ಸಹ ಹೆಚ್ಚು ಜನ ಈ ಜಿಲ್ಲೆಯಲ್ಲಿ ಶೆಕೆ ಜಾಸ್ತಿ ಇದೆ ಮತ್ತು ಹೆಲ್ಮೆಟ್ ಧರಿಸಿದ್ರೆ ಹೆಚ್ಚು ಬೆವರು ಬರುತ್ತೆ, ಕಷ್ಟ ಆಗುತ್ತೆ ಅನ್ನುವಂಥ ಕಾರಣಗಳನ್ನು ನೀಡಿ ಅದನ್ನು ಹಾಕಿಕೊಳ್ಳುವಂಥದ್ದನ್ನು ಅವರು ಅಭ್ಯಾಸವನ್ನು ಬಿಡ್ತಾನೆ ಬಂದಿದ್ದಾರೆ. ಆದರೆ ಈಗ ಅಪಘಾತ ಪ್ರಕರಣಗಳು ತೀವ್ರ ರೀತಿಯಲ್ಲಿ ಸಾವು ನೋವುಗಳು ಸಂಭವಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ದ್ವಿಚಕ್ರ ವಾಹನ ಸವಾರರು ಶಿರಸ್ತ್ರಾಣ ಹೆಲ್ಮೆಟ್ ಧರಿಸುವಂಥದ್ದು ಕಂಪಲ್ಸರಿ ಇದೆ. ಎಲ್ಲರೂ ಕೂಡ, ಎಲ್ಲ ದ್ವಿಚಕ್ರ ವಾಹನ ಸವಾರರು ಈಗ ಒಂದು ವಾರದ ಗಡುವನ್ನು ನಾವು ಜಿಲ್ಲೆಯಾದ್ಯಂತ ನೀಡ್ತಾ ಇದ್ದೇವೆ, 7 ಡೇಸ್. ಅದಾದ ನಂತರ ಸೀರಿಯಸ್ ಆಗಿ ನಾವು ಈ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸದೆ ವಾಹನ ಚಲಾವಣೆ ಮಾಡಿದಂಥ ಪಕ್ಷದಲ್ಲಿ ಅವರ ಮೇಲೆ ಕಾನೂನಿನ ರೀತಿಯ ಕ್ರಮವನ್ನು ತೀವ್ರವಾಗಿ ತೆಗೆದುಕೊಳ್ತೇವೆ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಕೆಲವು ದಿನಗಳವರೆಗೆ ಅವ್ರಿಗೆ ಪರ್ಚೇಸ್ ಮಾಡೋದಕ್ಕೆ ಶಿರಸ್ತ್ರಾಣವನ್ನು ಅದಕ್ಕೋಸ್ಕರ ಕೆಲವು ದಿನಗಳ ಕಾಲಾವಕಾಶವನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ದಯಮಾಡಿ ಎಲ್ಲ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸಿ ಪ್ರಯಾಣವನ್ನು ಮಾಡಿ. ಈ ಅಭಿಯಾನ ಯಾಕೆ ಮಾಡ್ತಾ ಇದ್ದೀವಿ ಅಂತೇಳಿದ್ರೆ ನಿಮ್ಮ ಸುರಕ್ಷತೆಗೋಸ್ಕರ. ಪ್ರತಿಯೊಬ್ಬರೂ ಕೂಡ ಅವರ ಮನೆಯಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಮತ್ತು ಕೆಲವರು ಆಧಾರ ಸ್ತಂಭವಾಗಿರುವಂತಹ ವ್ಯಕ್ತಿಗಳನ್ನು ಕಳೆದುಕೊಂಡಂಥ ಪಕ್ಷದಲ್ಲಿ ಆ ಕುಟುಂಬಕ್ಕೆ ತುಂಬಲಾರದಂತಹ ನಷ್ಟ ಆಗ್ತದೆ. ದಯಮಾಡಿ ಪ್ರತಿಯೊಬ್ಬರೂ ಕೂಡ ಶಿರಸ್ತ್ರಾಣವನ್ನು, ಹೆಲ್ಮೆಟ್ಟನ್ನು ಧರಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ನಿಮಗೆ ಅತಿಯಾದ 45 ಡಿಗ್ರಿ ಆ್ಯಂಡ್ ಅಬೋವ್ ಶೆಕೆ ಆದಂಥ ವೇಳೆಯಲ್ಲಿ ಅದನ್ನು ಕೆಲವು ದಿನಗಳು ಬೇಕಾದರೆ ನಾವು ನಿಮ್ಮ ಅನುಕೂಲಕ್ಕೋಸ್ಕರ ನಾವು ರಿಲೀಫ್ ಕೂಡ ಕೊಡೋದಕ್ಕೆ ತಯಾರಿದ್ದೇವೆ ಅಂತ ಈ ದಿನ ನಾನು ಹೇಳೋದಕ್ಕೆ ಬಯಸ್ತೇನೆ. ಆದರೆ ಈಗ ಏನಂತ ಟೆಂಪ್ರೇಚರ್ ಹೆಚ್ಚಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 1 ತಿಂಗಳು ಅಥವಾ 1.5 ತಿಂಗಳಷ್ಟು ಅತಿ ಹೆಚ್ಚು ಟೆಂಪ್ರೇಚರ್ ಇರುವಂಥದ್ದು ಇರ್ತದೆ. ಅದನ್ನು ಬಿಟ್ಟರೆ ಉಳಿದ 8 ರಿಂದ 10 ತಿಂಗಳು ಯಾವುದೇ ಅತಿಯಾದ ಟೆಂಪ್ರೇಚರ್ ಇರುವಂಥದ್ದೇನಿಲ್ಲ. ಈಗ ಸದ್ಯದ ಪರಿಸ್ಥಿತಿಯಲ್ಲೂ ಕೂಡ ಎಲ್ಲ ಒಳ್ಳೆಯ ವಾತಾವರಣ ಇದೆ. ದಯಮಾಡಿ ಪ್ರತಿಯೊಬ್ಬರೂ ಕೂಡ ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ದಯಮಾಡಿ ನಿಮ್ಮ ಸುರಕ್ಷತೆಗೋಸ್ಕರ, ನಿಮ್ಮ ಕುಟುಂಬದ ಒಳಿತಿಗೋಸ್ಕರ ದಯಮಾಡಿ ಪ್ರತಿಯೊಬ್ಬರು ಶಿರಸ್ತ್ರಾಣವನ್ನು ಧರಿಸುವಂಥದ್ದು ಮಾಡಿ. ನಾವು 7 ದಿನಗಳ ಕಾಲಾವಕಾಶಗಳನ್ನು ನೀಡ್ತಾ ಇದ್ದೇವೆ. ತದನಂತರ ನಾವು ಅತ್ಯಂತ ಕಠಿಣವಾಗಿ ನಿಮ್ಮ ಮೇಲೆ ಕಾನೂನಿನ ಕ್ರಮ ತೆಗೆದುಕೊಳ್ತೇವೆ. ಪ್ರತಿಯೊಬ್ಬರೂ ಕೂಡ ಹೆಲ್ಮೆಟ್ ಧರಿಸುವುದು ಕಡ್ಡಾಯ.